ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ವಿಚಾರ ಕೊನೆಗೂ ಮೌನ ಮುರಿದ ಶಿವಮೊಗ್ಗದ ಬಿಜೆಪಿ ಸಂಸದ ರಾಘವೇಂದ್ರ ಪ್ರಕಾರ ನಿಜಕ್ಕೂ ಆಗ್ತಿರೋದಾದ್ರೂ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ವರ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಸಿಗಲ್ಲ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯಿಂದ ಗೆದ್ದು ಬಿಟ್ಟು ಶಾಸಕರಾದ ಮೇಲೆ ಸ್ಥಳೀಯ ಬಿ ಜೆ ಪಿ ನಾಯಕರಿಗೆ ಸೂಕ್ತ ಸ್ಥಾನಮಾನ ಗೌರವವನ್ನು ಕೊಡ್ತಾಯಿಲ್ಲ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧವೇ ಒಂದು ಬಿ ಜೆ ಪಿಯಲ್ಲಿ ನಮ್ಮ ವೇದಿಕೆ ಶುರು ಆಯಿತು ಸೊರಬದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಬದಲು ನಾವು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂದರು ಆರ್ ಎಸ್ ಎಸ್ನ ಕೆಲ ದಿಗ್ಗಜರು ಕೂಡ ಅಲ್ಲಿ ಇದ್ದರು ಆದರೂ ಕೊನೆ ಕ್ಷಣದಲ್ಲಿ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಸಿಕ್ತು ಆದರೆ ಸೋತರು ವಿಧಾನಸಭಾ ಚುನಾವಣೆಗೂ ಮುಂಚಿನಿಂದ ಕೂಡ ಕುಮಾರ್ ಬಂಗಾರಪ್ಪ ಅವರ ವಿರುದ್ಧ ಕ್ಷೇತ್ರದಲ್ಲಿ ಒಂದಷ್ಟು ಆರೋಪಗಳು ಅಗ್ರೆಸಿವ್ ನೇಚರ್ ಮತ್ತೊಂದು ಮಗದೊಂದು ಕೇಳಿ ಬರ್ತಾಯಿತ್ತು ಆರ್ ಕುಮಾರ್ ಬಂಗಾರಪ್ಪ ಅವರು ಅಧಿಕಾರಿಗಳ ವಿರುದ್ಧ ಖಡಕ್ಕಾಗಿ ಗುಡುಕ್ತಿದ್ರು ಜನರ ಜೊತೆ ಸೌಮ್ಯ ಸ್ವಭಾವದಿಂದ ವರ್ತಿಸ್ತಾ ಇದ್ದರು ಕೆಲಸ ಆಗ್ಬೇಕಂದ್ರೆ ಹೇಳಲೇಬೇಕು ತಾನೆ ಇಲ್ಲ ಅಧಿಕಾರಿಗಳು ಮೈ ಬಿಟ್ಟು ಎಲ್ಲೇ ಹೇಳ್ತಾರೆ ಆಫೀಸಲ್ಲಿ ಕೂತ್ಕೋತಾರೆ ಆದರೆ ಕುಮಾರ ಬಂಗಾರಪ್ಪ ಅವರ ಯಾವ ಸ್ಟ್ರಾಟಜಿ ಕೂಡ ಅಥವಾ ಚುನಾವಣೆಯಲ್ಲಿ ಈ ಬಾರಿ ಜನ ಕೈ ಹಿಡಿಯಲಿಲ್ಲ ಇದೆಲ್ಲದರ ನಡುವೆ ಏಕಾಏಕಿ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಮರಳುತ್ತಾರೆ ಕಾಂಗ್ರೆಸ್ನಿಂದ ಲೋಕಸಭಾ ಟಿಕೆಟ್ ಅನ್ನ ಆಕಾಂಕ್ಷಿಯಾಗಿದ್ದಾರೆ ಅನ್ನೋ ಚರ್ಚೆ ಒಂದು ಕಡೆ ಮಧು ಬಂಗಾರಪ್ಪ ಅವರು ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿದ್ದಾರೆ ಇದೀಗ ಕುಮಾರ ಬಂಗಾರಪ್ಪ ಅವರೇನಾದ್ರು ಬತ್ತಾರ ಅನ್ನೋ ಚರ್ಚೆ ಇದೆಲ್ಲದರ ನಡುವೆ ಶಿವಮೊಗ್ಗದ ಸಂಸದರಾಗಿರುವಂಥ ಬಿ ವೈ ರಾಘವೇಂದ್ರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ತನ್ನ ತೌರ್ ದೌರ್ಬಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋಕ್ಕಾಗಿ ತನ್ನ ವಿರುದ್ಧ ಕೇಳಿ ಬರ್ತಿರುವ ಅಕ್ರಮದ ಆರೋಪಗಳನ್ನು ಮುಚ್ಚಿಕೊಳ್ಳೋದಕ್ಕಾಗಿ ತನ್ನ ವಿರುದ್ಧ ಕೇಳಿ ಬರ್ತಿರುವಂಥ ಕಮಿಷನ್ ವರ್ಗಾವಣೆ ಮತ್ತೊಂದು ಮಗದೊಂದು ಆರೋಪಗಳನ್ನು ಮುಚ್ಕೊಳ್ಳೋದಕ್ಕಾಗಿ ಈ ಗರ್ವಾಪ್ಸಿ ಮತ್ತೊಂದು ಮಗದೊಂದು ಅಂತ ಹೇಳ್ತಾವ್ರೆ ಆದರೆ ಬಿ ಜೆ ಪಿಯ ಯಾವ ನಾಯಕರು ಕಾಂಗ್ರೆಸ್ಗೆ ಹೋಗಲ್ಲ ಎಸ್ಪೆಷಲಿ ನಮ್ಮ ಶಿವಮೊಗ್ಗದ ಬಿ ಜೆ ಪಿ ನಾಯಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ಸಿಗೆ ಹೋಗಲ್ಲ ಬಿ ಜೆ ಪಿಯಲ್ಲೇ ಇದ್ದುಕೊಂಡು ಹಿಂದೆ ಶಾಸಕರಾಗಿದ್ದಾಗ ಅವರು ಮಾಡಿರುವಂಥ ಸಾಕಷ್ಟು ಕೆಲಸ ಪಕ್ಷಕ್ಕಾಗಿ ದುಡ್ದವ್ರೆ ಕ್ಷೇತ್ರಕ್ಕಾಗಿ ದುಡ್ದವ್ರೆ ಜಿಲ್ಲೆಗಾಗಿ ದುಡ್ದವ್ರೆ ಅಂಥದ್ರಲ್ಲಿ ಚುನಾವಣೆಯಲ್ಲಿ ಸೋತೆ ಅನ್ಬಿಟ್ಟು ಅಧಿಕಾರ ರಾಜಕೀಯಕ್ಕಾಗಿ ಅವರೇನು ಹೋಗಲ್ಲ ಅವ್ರು ನಮ್ಮ ಜೊತೆಯಲ್ಲೇ ಇರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನು ನೀಡ್ತಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಎಸ್ ವೀಕ್ಷಕರೇ ಎಲ್ಲ ಒಂದು ಕಡೆ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ ಹೋಯ್ತಾರೆ ಹೋಯ್ತಾರೆ ಅಂತ ಒಂದಷ್ಟು ದಿನ ಚರ್ಚೆ ಕಾಂಗ್ರೆಸ್ ಕಪ್ಪಿ ತಪ್ಪಿ ಹೋಗ್ಬಿಟ್ಟು ಟಿಕೆಟ್ ತಗೋಬಿಟ್ರೆ ಇವ್ರ ವಿರುದ್ಧನೇ ನಿಂತ್ಕೋಬೇಕು ರಾಘವೇಂದ್ರ ಅವ್ರ ವಿರುದ್ಧವೇ ರಾಘವೇಂದ್ರ ಅವರೇ ಸ್ಪಷ್ಟನೆ ಕೊಟ್ಟವ್ರೆ ಕುಮಾರ್ ಬಂಗಾರಪ್ಪ ಅವರು ನಮ್ಮ ನಾಯಕರು ನಮ್ಮ ಪಕ್ಷದ ನಾಯಕರು ಅವರೆಲ್ಲೂ ಹೋಗಲ್ಲ ಕೇವಲ ಅವರಷ್ಟೇ ಅಲ್ಲ ಬಿ ಜೆ ಪಿಯ ಯಾವ ಶಾಸಕರುಗಳು ಕೂಡ ಅಥವಾ ಬಿ ಜೆ ಪಿಯ ಯಾವ ನಾಯಕರುಗಳು ಕೂಡ ಕಾಂಗ್ರೆಸ್ಸಿಗೆ ಹೋಗಲ್ಲ ಸುಮ್ಮನೆ ಸರ್ಕಾರದ ವಿರುದ್ಧ ಬರ್ತಿರುವಂಥ ಅಕ್ರಮದ ವಾಸನೆಯನ್ನು ಬದಲಿಸೋಕ್ಕಾಗಿ ಈ ಒಂದು ಕೆಲಸ ಶುರು ಹಚ್ಕೊಂಡವ್ರೆ ಅಂತ ಎಸ್ ವೀಕ್ಷಕರೇ ಬಿ ವೈ ರಾಘವೇಂದ್ರ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಅವರು ಮುಂದಿನ ಚುನಾವಣೆಯವರೆಗೂ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು